ಗಾಳಿ ದುರ್ಗಮ್ಮದೇವಿ ಹಾಗೂ ಕೆಂಚಮ್ಮದೇವಿ ಮೂರ್ತಿಗಳ ಪ್ರಾಣ ಪ್ರತಿಷ್ಠಾಪನೆ ಭಾರತೀಯ ಸಂಸ್ಕೃತಿ ಪರಂಪರೆ ಜಗತ್ತಿಗೆ ದೊಡ್ಡದು ಗುರಿಕಾರ ಧಾರವಾಡ ಜಿಲ್ಲೆಯ ಅಣ್ಣಿಗೇರಿ ಪಟ್ಟಣದ ಡಿಎಸ್ಎಸ್ ನಗರದ ಗಾಳಿ ದುರ್ಗಮ್ಮದೇವಿ ಮತ್ತು ಕೆಂಚಮ್ಮದೇವಿ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ನೂತನ ದೇವಸ್ಥಾನಗಳ ಲೋಕಾರ್ಪಣೆ ಸಮಾರಂಭದಲ್ಲಿ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ರಾಜ್ಯ ಬಿಜೆಪಿ ರೈತ ಮೋರ್ಚಾ ಉಪಾಧ್ಯಕ್ಷ ಷಣ್ಮುಖಪ್ಪ ಗುರಿಕಾರ ಮಾತನಾಡಿದರು ತಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಂಸ್ಕಾರ ನೀಡಿ ಮತ್ತು ಈ ದೇಶದ ಸಂಸ್ಕೃತಿ ಪರಂಪರೆ ದೊಡ್ಡದು ಆ ದೈವಿ ಶಕ್ತಿಯು ಸಹಿತ ಬಹಳಷ್ಟು ದೊಡ್ಡದು ಅಂತ ದೇವಿ ಪ್ರತಿಷ್ಠಾಪನೆ ಮಾಡುವುದರ ಜೊತೆಗೆ ದೇವಿ ಕೃಪೆಗೆ ಪಾತ್ರರಾಗಿದ್ದೀರಿ ಎಂದು ಹೇಳಿದರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ನರಗುಂದ ಪತ್ರಿವನದ ಪುಣ್ಯಾರಣ್ಯ ಮಠದ ಪೂಜ್ಯ ಸಿದ್ಧವೀರ ಶಿವಾಚಾರ್ಯರು ಹಾಗೂ ಸ್ಥಳೀಯ ರುದ್ರಮುನೀಶ್ವರ ದಾಸೋಹ ಮಠದ ಪೂಜ್ಯ ಶಿವಕುಮಾರ ಮಹಾಸ್ವಾಮೀಜಿ ಹಾಗೂ ಶಿರಹಟ್ಟಿ ತಾಲೂಕಿನ ಬರವಿಯ ಮೌನೇಶ್ವರ ಸ್ವಾಮೀಜಿ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿಕೊಂಡು ನರಜನ್ಮದಿಂದ ಹದೋಳ ಮಿಗಿಲುಂಟೆ ವಿಷಯ ಕುರಿತು ಆಶೀರ್ವಚನ ನೀಡಿದರು ಈ ಕಾರ್ಯಕ್ರಮದಲ್ಲಿ ಪುರಸಭೆ ಅಧ್ಯಕ್ಷೆ ಗಂಗಾ ರಮೇಶ್ ಕರಟ್ಟನವರ ಮಾತನಾಡಿ ನಮ್ಮ ಪುರಸಭೆಯಿಂದ ಈಗ ನಗರಕ್ಕೆ ಸದಾವಕಾಲ ಸಹಾಯ ಸಹಕಾರ ನೀಡುವುದಾಗಿ ತಿಳಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೆಂಚಮ್ಮದೇವಿ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಮಾರುತಿ ಹನುಮಪ್ಪ ಅಬ್ಬಿಗೇರಿ ವಹಿಸಿಕೊಂಡಿದ್ದರು ಪ್ರಾಸ್ತಾವಿಕವಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ರವಿರಾಜ್ ವರ್ಣೇಕರ್ ಮಾತನಾಡಿದರು ಪ್ರಶಾಂತ್ ಹಂದಿಗೋಳ ಅವರು ಬೆಳಗ್ಗೆ ಮೂರ್ತಿ ಪ್ರತಿಷ್ಠಾಪನೆಯಲ್ಲಿ ಪೂಜೆ ಕೈಂಕರ್ಯಗಳನ್ನು ನೆರವೇರಿಸಿ ಮಾತನಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ಅಣ್ಣಿಗೇರಿ ಕಮಲಾಪುರ ದರ್ಗಾದ ಸೈಯದ್ ಸಜ್ಜಾದ್ ಖಾದ್ರಿ ಪುರಸಭೆಯ ಉಪಾಧ್ಯಕ್ಷ ಜಯಲಕ್ಷ್ಮಿ ಬಸವಾರೆಡ್ಡಿ ಜಕ್ಕಾರೆಡ್ಡಿ ಮಾರುತಿ ಕಾಳಿ ಶಿವಾನಂದ ಹೊಸಳ್ಳಿ ಷಣ್ಮುಖ ತೋಟಕಾವು ನಿಂಗಪ್ಪ ಬಂಡೆಪ್ಪನವರ ಶಾಂತಪ್ಪ ಬೋವಿ ನೀಲಪ್ಪ ಮಣ್ಣಪ್ಪನವರ ಕನಕಪ್ಪ ಅಬ್ಬಿಗೇರಿ ಎಪಿ ಗುರಿಕಾರ ಶೋಭಾ ಗೊಲ್ಲರ ವೀಣಾ ಬೋವಿ ನೀಲಮ್ಮ ಕುರಹಟ್ಟಿ ಶಿವಾನಂದ ಬೆಳಹಾರ ಸಿದ್ದಪ್ಪ ಇಸರಿ ಸೋಮಶೇಖರ ಹಿರೇಮಠ ಪುರಸಭೆಯ ಸದಸ್ಯರು ನಾಮನಿರ್ದೇಶಿತ ಸದಸ್ಯರು ಇನ್ನಿತರರು ಉಪಸ್ಥಿತರಿದ್ದರು ನಿರೂಪಣೆ ಅನ್ವರ್ ಹುಬ್ಬಳ್ಳಿ ಸ್ವಾಗತ ಕುಮಾರಿ ಸುಮಂಗಲ ಮಣ್ಣಪ್ಪನವರ ಮತ್ತು ಚೆನ್ನಪ್ಪ ಮಣ್ಣಪ್ಪನವರ ವಂದನಾರ್ಪಣೆ ನೆರವೇರಿಸಿದರು